ಹಲೋ, ನಮಸ್ತೆ. ನಮಸ್ಕಾರ ಮ್ಯಾಮ್. ಹೇಳಿ ಸರ್, ತಮ್ಮ ಹೆಸರು? ಲೋಕನ್ ಗುರ ಅಂತ ಹೇಳಿ, ಬೆಂಗಳೂರಿಂದ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ, ಡಾಕ್ಟರ್ ಮಾತಾಡ್ತಾರೆ ಸರ್, ಮಾತಾಡಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಹೇಳಿ. ಸರ್ ನನಗೆ ಲೆಫ್ಟ್ ಟು ರೈಟ್ ಸೈಡ್ ಅಲ್ಲಿ ಮಾತ್ರ ಇದು ಕೂದಲು ಹೋಗಿದೆ ಸರ್, ಪೂರ್ತಿ. ಓಕೆ, ಇನ್ ದ ಸೆನ್ಸ್ ಆಫ್ ಆಗಿದೆ, ಮತ್ತೆ ಮಾತ್ರ ಇರುತ್ತೆ. ಸೊ ನಂಗೆ ಈಗ 24 ಏಜ್. ಓಕೆ, ನಾನು ಇಬ್ರು ಮೂರ್ ಕನ್ಸರ್ನ್ ಮಾಡಿದಾಗ ಟ್ಯಾಬ್ಲೆಟ್ ಕೊಟ್ಟಿದ್ರು, ಒಂದ್ಸತಿ ಇವನ್ ರೀಗೆ ಏರ್ ಇದು ಮಾಡ್ತಿದ್ವಿ. ಸೊ ಆ ಟೈಮಲ್ಲಿ ಮತ್ತೆ ಹೋಗ್ತು, ಜಾಸ್ತಿ ಹೋಯ್ತು ಸರ್, ನಂಗೇನು ರಿಟರ್ನ್ ಬರಲೇ ಇಲ್ಲ. ಓಕೆ, ತಲೆ ಯಾವ ಭಾಗದಲ್ಲಿ ಜಾಸ್ತಿ ಹೋಗಿದಾಳೆ? ಲೆಫ್ಟ್ ಅಂಡ್ ರೈಟ್ ಸರ್, ಫ್ರಂಟ್ ಸೈಡ್ ಇಂದ ಮಿಡಲ್ ಫಾರ್ ಮುಂದೆ ಮುಂದೆ ಮುಂದೆ. ಓಕೆ, ಹಾಂ ಸರ್. ಮತ್ತೆ ಫ್ಯಾಮಿಲಿ ಅಲ್ಲಿ ಯಾರಿಗಾದರೂ ಈ ತರ ಸಮಸ್ಯೆ ಇತ್ತಾ? ಬಲ್ನೆಸ್ ಫ್ಯಾಮಿಲಿ ಇಂದ ಜನ ತಪಾಜಿ ಕಡೆನೂ ಅಷ್ಟೇ, ಇವನ್ ಅಮ್ಮನ ಕಡೆನೂ ರಿಲೇಷನ್ ಎಲ್ಲೂ ಆಗಿದೆ. ಓಕೆ, ಮತ್ತೆ ನೀವು ಏನಾದರೂ ಹೋಮಿಯೋಪತಿ ಅಥವಾ ಅಡ್ವಾನ್ಸ್ ಟ್ರೀಟ್ಮೆಂಟ್ ಏನಾದರೂ ಟ್ರೈ ಮಾಡಿದ್ರೆ? ಅಂದ್ರೆ ಇದಕ್ಕೆ ಹೋಗಿದ್ದೆ, ನಾಟಿ ಅಂತಾರಲ್ಲ ಸರ್, ಆ ಥರ ನಾಟಿ ಮಾಡಿಸಿದ್ದೆ ಅನ್ಸುತ್ತೆ. ನಾಟಿ ಮಾಡಿಸಿದ್ರೆ? ಯಾವಾಗ ಮಾಡಿಸಿದ್ರೆ ಹೇರ್ ಟ್ರಾನ್ಸ್ಪ್ಲಾಂಟ್? ಲಾಸ್ಟ್ ಇಯರ್ ಮಾಡಿಸಿದ್ದೆ ಸರ್, ಬಟ್ ಆ ಟೈಮಲ್ಲಿ ನಂಗೆ ಜಾಸ್ತಿ ಹೋಯ್ತು, ಅದಕ್ಕೂ ಮುಂಚೆ ಕಡಿಮೆ ಇತ್ತು, ಅದಕ್ಕೆ ಅದಾದ್ಮೇಲೆ ಜಾಸ್ತಿನೇ ಹೋಯ್ತು ನಂಗೆ. ಓಕೆ, ಮತ್ತೆ ತಲೆ ಭಾಗದಲ್ಲಿ ಏನಾದರೂ ಪದೇ ಪದೇ ಡ್ಯಾಂಡ್ರಪ್ ಆಗೋದು, ಇರಿಟೇಷನ್, ಇಚ್ಚಿಂಗ್ ಆ ಥರ ಏನಾದರೂ? ಡ್ಯಾಂಡ್ರಪ್ ಇಲ್ಲ, ಡ್ಯಾಂಡ್ರಪ್ ಏನಿಲ್ಲ. ಡ್ಯಾಂಡ್ರಪ್ ಏನಿಲ್ಲ. ಖಂಡಿತ, ಇವಾಗ ನೀವು ಆಲ್ರೆಡಿ ತುಂಬ ವರ್ಷದಿಂದ ನಿಮ್ಮೊಂದು ಹೇರ್ ಫಾಲ್ ಆಗ್ತಾ ಇದೆ ಅಥವಾ ಲಾಸ್ಟ್ ಇಯರ್ದಿಂದ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ, ಮತ್ತೆ ಹೇರ್ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡಿದ್ದೀರ, ಆದರೆ ನೀವು ಹೈಜಾಕಿಯರ್ ಬಂದಾಗ ನಾವು ಮತ್ತೆ ಏನು ಮಾಡ್ತೀವಿ, ವಿಡಿಯೋ ಮೈಕ್ರೋಸ್ಕೋಪ್ನಿಂದ ನಿಮ್ದು ಹೇರ್ ಅನಲೈಸಿಸ್ ಮಾಡ್ತೀವಿ. ಹೇರ್ ಫಾಲಿಕಲ್ಸ್ ಎಲ್ಲಿವರೆಗಿದೆ, ಯಾವ ಥರ ಇದೆ ನೋಡಿಬಿಟ್ಟು ನಿಮ್ಮ ದೇಹಕ್ಕೆ ಅನುಗುಣ ಆಗುವಂಥದ್ದು ಹೋಮಿಯೋಪತಿ ಮಾತ್ರೆಗಳನ್ನ ಕೊಡ್ತೀವಿ. ಇವಾಗ ನೀವು ಟ್ರೀಟ್ಮೆಂಟ್ ಹೊರಗಡೆ ಸರ್ಜಿಕಲ್ ಅಥವಾ ಮೈನರ್ ಸರ್ಜಿಕಲ್ ಏನು ಮಾಡಿದಿರ, ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದಿರ ಅಥವಾ ತುಂಬ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಿದಿರ, ಆದರೆ ಹೋಮಿಯೋಪತಿಯಲ್ಲಿ ಏನಾಗುತ್ತೆ, ಇದು ಡಿಫ್ರೆಂಟ್ ಸಿಸ್ಟಮ್ ಆಫ್ ಅಥವಾ ಹಾಲಿಸ್ಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಇವಾಗ ನಿಮ್ಮ ದೇಹಕ್ಕೆ ಅನುಗುಣ ಆಗುವಂಥದ್ದು ಕ್ಲಾಸಿಕಲ್ ಹೋಮಿಯೋಪತಿ ಮೆಡಿಸಿನ್ನ ಕೊಡ್ತೀವಿ. ಅದ್ರ ಜೊತೆಯಲ್ಲಿ ಏನಾಗುತ್ತೆ, ಕಾಯಿಲೆ ನಿಮ್ಮದು ಒಳಗಡೆ ವಾಸಿ ಆಗೋದ್ರಿಂದ ಏನಾಗುತ್ತೆ, ಮತ್ತೆ ರಿಪೀಟ್ ಆಗೋ ಸಾಧ್ಯತೆ ಇರೋದಿಲ್ಲ. ಯಾಕಂದರೆ ನೀವು ಹೊರಗಡೆಯಿಂದ ಟ್ರೀಟ್ಮೆಂಟ್, ಒಂದು ಹೇರ್ ಟ್ರಾನ್ಸ್ಪ್ಲಾಂಟೇ ಆಗಿರ್ಬೋದು ಅಥವಾ ಯಾವುದೇ ಪ್ರಾಡಕ್ಟ್ಸ್ ಹೊರಗಡೆಯಿಂದ ಮಾಡಿದಾಗ ಏನಾಗುತ್ತೆ, ಮತ್ತೆ ರಿಪೀಟ್ ಆಗೋ ಸಾಧ್ಯತೆಗಳು ತುಂಬ ಇರುತ್ತೆ. ಹೀಗಾಗಿ ನೀವು ನೆಗ್ಲೆಕ್ಟ್ ಮಾಡಬೇಡಿ, ಯಾಕಂದರೆ ವಯಸ್ಸು ತುಂಬ ಕಡಿಮೆ ಇದೆ ನಿಮಗೆ. ಆಲ್ರೆಡಿ ನೀವು ಅದು ಏನು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಆ ಫಾಲಿಕಲ್ಸು ನೋಡಬೇಕು, ಅಥವಾ ಅಲ್ಲಿ ಏನು ಒಂದೊಂದ್ಸಲ ಏನಾಗಿರುತ್ತೆ ಅಂದರೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತಾರೆ, ಹೇರ್ ರೂಟ್ಸ್ ಅಥವಾ ಹೇರ್ ಫಾಲಿಕಲ್ಸ್ ಹಾಕಿರ್ತಾರೆ, ಆದರೆ ಅದರಿಂದ ಏನಾಗುತ್ತಾ ಇರುತ್ತೆ, ಗ್ರೋತ್ ಆಗ್ತಾ ಇರೋದಿಲ್ಲ. ಅದಕ್ಕೆ ನಾವು ಬೂಸ್ಟಿಂಗ್ ಅಥವಾ ಹೇರ್ ರೂಟ್ಸ್ ಇನ್ನೂ ಸ್ಟ್ರಾಂಗ್ ಆಗೋ ಥರ ಮೆಡಿಸಿನ್ ಕೊಟ್ಟರೆ ಏನಾಗುತ್ತೆ, ಅದು ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಖಂಡಿತ ಡಾಕ್ಟರ್ ಕೂಡ ಹೇಳಿದ್ದಾರೆ, ನಿಮಗೆ ಸಲಹೆ ಕೊಟ್ಟಿದ್ದಾರೆ ಮುಂದೆ ಏನು ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ನೀವು ಆ ಯೋಚನೆಯನ್ನು ಮಾಡಿ, ಮುಂದೆ ಆ ಒಂದು ಪ್ರಯತ್ನವನ್ನು ಮಾಡಿ, ಆ್ಯಂಡ್ ಹೋಗಿ ಆದಷ್ಟು ಬೇಗ ಡಾಕ್ಟರ್ನ ಭೇಟಿ ಮಾಡಿ. ಹೈಜಾಕರ್ ಹೋಮಿಯೋಪತಿಯಲ್ಲಿ